ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಏನಿದೆ ಅದರ ಮುಂದೆ ಮುಖ್ಯ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ, ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರಿಂದ ಒಂದು ಬಿಡುಗಡೆ ಆಗಿರತಕ್ಕಂಥದ್ದು ಟೈಮ್ ಟೇಬಲ್. ಶಾಲಾ ಅಭ್ಯರ್ಥಿ ಆಗಿರ್ಬೋದು, ಪುನರಾವರ್ತಿತ ಶಾಲಾ ಅಭ್ಯರ್ಥಿ, ಖಾಸಗಿ ಅಭ್ಯರ್ಥಿ ಮತ್ತು ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ ಆಗಿರ್ಬೋದು, ಈ ಒಂದು ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ಅಂತಿಮ ವೇಳಾಪಟ್ಟಿ ಮಾರ್ಚ್ ಏಪ್ರಿಲ್ 2023 ಬಿಡುಗಡೆಯಾಗಿದ್ದು, ಇದು 31 ಮಾರ್ಚ್ ಏನಿದೆ ಅಲ್ಲಿಂದ ಒಂದು ಎಕ್ಸಾಮ್ ನಡೀಲಿಕ್ಕಿದೆ. ಇಲ್ಲಿ ಪ್ರಥಮ ಭಾಷೆ ಕನ್ನಡ ಏನಿದೆ ಇದು ಕೂಡ 31 ತಾರೀಕು ನಡೆಯುತ್ತೆ. ಸಮಯ ಬೆಳಿಗ್ಗೆ ಏನಿದೆ ಬೆಳಿಗ್ಗೆ 10:30 ಮಧ್ಯಾಹ್ನ 1:45, ಒಟ್ಟು ಅವಧಿ 3:15 ಇರುತ್ತೆ ಟೋಟಲ್ ಮಾರ್ಕ್ಸ್ ಇಲ್ಲಿ. ಮತ್ತು ಶನಿವಾರ ಪರೀಕ್ಷೆ ಇರೋದಿಲ್ಲ, ಭಾನುವಾರ ಇರೋದಿಲ್ಲ, ಸೋಮವಾರ ಮಹಾವೀರ ಜಯಂತಿ ಇರೋದರಿಂದ ಇಲ್ಲಿಯೂ ಕೂಡ ರಜೆ ಇದೆ, 3 ದಿನ ರಜೆ ಸಿಗುತ್ತೆ. ನೆಕ್ಸ್ಟು ಗಣಿತ ಏನಿದೆ ಇದು 4 ಏಪ್ರಿಲ್ ಇಂದು ಗಣಿತ ಎಕ್ಸಾಮ್ ಇರುತ್ತೆ. ದ್ವಿತೀಯ ಭಾಷೆ ಇಂಗ್ಲೀಷ್ ಇದು 6ನೇ ತಾರೀಕು ಇರುತ್ತೆ. ಈ ರೀತಿ ಒಂದು ಪರೀಕ್ಷಾ ವೇಳಾಪಟ್ಟಿ ಏನಿದೆ ಇದನ್ನು ನೋಡ್ಕೋಬೋದು. 12:40 ಕೆಲವೊಂದು ಪರೀಕ್ಷೆಗಳು. ಈ ರೀತಿಯಾಗಿ ಒಂದು ಟೈಮ್ ಟೇಬಲನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆದಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಅಭ್ಯಾಸವನ್ನು ಮಾಡಿ ಟೈಮ್ ಟೇಬಲ್ ಪ್ರಕಾರ ಚೆನ್ನಾಗಿ ಓದ್ಕೊಂಡು ತೇರ್ಗಡೆ ಆಗಬೇಕಂತ. ಈ ಮೂಲಕ ನಾವು ಒಂದು ಪತ್ರಿಕಾ ಪ್ರಕಟಣೆ ಆಗಿರ್ಬೋದು ಅಥವಾ ಒಂದು ಟೋಟಲಾಗಿ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಇದನ್ನು ನೋಡ್ಕೋಬೋದು. ಈ ರೀತಿಯಾಗಿದೆ, ಒಳ್ಳೆಯ ರೀತಿಯ ಅಭ್ಯಾಸವನ್ನು ಮಾಡಲಿ ಅಂತ ಒಂದು ಹಿತದೃಷ್ಟಿಯಿಂದ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದ್ದು ವಿದ್ಯಾರ್ಥಿಗಳು ಆದಷ್ಟು ಅಭ್ಯಾಸವನ್ನು ಮಾಡಬೇಕು. ಇಲ್ಲಿ ಇಂಗ್ಲೀಷ್ನಲ್ಲಿ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಪರೀಕ್ಷಾ ವೇಳಾಪಟ್ಟಿ ಇದೆ. ಧನ್ಯವಾದಗಳು. ಮತ್ತು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಭಾಳಷ್ಟು ಜನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೇನೆ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ. ದಯವಿಟ್ಟು, ನಿಮ್ಮ ಸಬ್ಸ್ಕ್ರೈಬ್ ಇಲ್ಲ ಅಂತಂದರೆ ನಾವು ಈ ರೀತಿ ವಿಡಿಯೋನ ಮಾಡಲಿಕ್ಕಾಗೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ. ಮುಂದೆ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ, 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ, ಅದರ ಒಂದು ಪೂರ್ವ ತಯಾರಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಂತ ಹಂತವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.